ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಮಿಕ್ಸ್ಡ್ ವೆಜಿಟೇಬಲ್ ಸಾಗು ರೆಸಿಪಿನ ತೊಗೊಂಬಂದಿದ್ದೀನಿ. ಇದು ಸೈಡ್ ಡಿಶ್ ಆಗಿ ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಯಾವತ್ತೂ ಮರಿಬೇಡಿ. ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ. ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ನೋಡಿ, ಆಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ರೆಸಿಪಿ. ವೆಜಿಟೇಬಲ್ ಸಾಗು ತಾನೇ ಯಾರಿಗಿಷ್ಟ ಇಲ್ಲ ಅಲ್ವಾ? ಇಷ್ಟೆಲ್ಲ ತರಕಾರಿ ಹಾಕ್ಬಿಟ್ಟು, ಮಸಾಲೆ ಹಾಕ್ಬಿಟ್ಟು ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅದು ನಿಜವಾಗ್ಲೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ತೋರಿಸ್ತಾ ಇದ್ದೀನಿ ರೆಡಿಯಾಗಿರೋ ವೆಜಿಟೇಬಲ್ ಸಾಗು. ಯಾವುದಕ್ಕೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ಈಗ ನಾವು ಮಸಾಲೆ ಪದಾರ್ಥಕ್ಕೆ ಏನೇನು ಬೇಕು ಅಂತ ನೋಡೋಣ. ಫಸ್ಟು ನೋಡಿ, ಮಸಾಲೆಗೆ ಕಾಯಿತುರಿ 1/3 ಕಪ್ಪು, ಹಸಿಮೆಣಸಿನ್ಕಾಯಿ 4, ಹಾಗೆ ಶುಂಠಿ 1 ಇಂಚ್ ಪೀಸು, ಮತ್ತು ಚಕ್ಕೆ 1 ಇಂಚ್ ಪೀಸು, ಲವಂಗ 4, ಬೆಳ್ಳುಳ್ಳಿ 4, ಹಾಗೆ ತ್ಯಾಮರಿಂಡ್ ಅಂದರೆ ಹುಣಸೆಹಣ್ಣು ಸ್ವಲ್ಪ, ಜೀರಿಗೆ 1 ಟೀಸ್ಪೂನು, ಹುರುಗಡಲೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು 2 ಟೇಬಲ್ಸ್ಪೂನು, ಪುದೀನ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಬೇಕು ಇದಕ್ಕೆ, ಮಸಾಲೆಗೆ. ಈಗ ಮಸಾಲೆ ಮಾಡೋಣ. 1/3 ಕಪ್ ಅಂದರೆ ಕಾಯಿತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಇದೆ, 4 ಹಾಕಿದ್ದೀನಿ. ಅಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿದಾಗ ಬೇಕಾಗುತ್ತೆ 4. ಹಾಗೆ ಶುಂಠಿ 1 ಇಂಚ್ ಪೀಸ್ ಹಾಕಿದ್ದೀನಿ. ಎಲ್ಲ ಹೊರಗಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು 1 ಸಣ್ಣ ಗೋಲಿಗಾತ್ರದ್ದು, 4 ಅಥವಾ 5 ಬೆಳ್ಳುಳ್ಳಿ ಎಸಳು, 1-2 ಜಾಸ್ತಿ ಬಿದ್ದರೂ ಪರವಾಗಿಲ್ಲ, ತುಂಬ ರುಚಿಯಾಗುತ್ತೆ. ಹಾಗೆ ಚಕ್ಕೆ ಪೀಸ್ 1 ಇಂಚ್ದು, ಒಂದೇ ಒಂದು ಏಲಕ್ಕಿ ಸಿಪ್ಪೆ ಸಮೇತ ಹಾಕಿದ್ದೀನಿ, ಹೇಗೂ ರುಬ್ಬೋದಲ್ವಾ. ಹಾಗೆ 4 ಲವಂಗ, ಹುರುಗಡಲೆ 2 ಟೇಬಲ್ಸ್ಪೂನು. ಹುರುಗಡಲೆ ಯಾಕೆ ಹಾಕೋದು ಅಂದರೆ ಮಸಾಲೆ ಸ್ವಲ್ಪ ದಪ್ಪ ಆಗಿ ಬರಲಿಕ್ಕೆ ಹುರುಗಡಲೆ ಹಾಕೋದು. ಹಾಗೆ ಪುದೀನ 20 ಎಲೆ ಹಾಕಿದ್ದೀನಿ, 15-20 ಎಲೆ, ಮನೆಯದೇ ಫ್ರೆಶ್ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು 2 ಟೇಬಲ್ಸ್ಪೂನು, ದಂಟೆಲ್ಲ ತೆಗೆದುಬಿಟ್ಟು ಖಾಲಿ ಎಲೆ ಮಾತ್ರ ಹಾಕಿದ್ದೀನಿ. ದಂಟು 1-2 ಹಾಕಿದ್ರೂ ಕೂಡ ರುಚಿಯಾಗುತ್ತೆ. 1/4 ಟೀಸ್ಪೂನು ಜೀರಿಗೆ, ಹಸಿ ಹುರಿದಿಲ್ಲ, ಹಸಿನೇ ಹಾಕಿರೋದು. ನೀರು ಎಷ್ಟು ಅಗತ್ಯ ಇದೆಯೋ ರುಬ್ಬಕ್ಕೆ ಅಷ್ಟೇ ಹಾಕಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ತರಕಾರಿ ಏನೇನು ಬೇಕು ಅಂತ ನೋಡೋಣ. ಎಳೆ ಬೀನ್ಸ್ 1/2 ಕಪ್ಪು, ನವಿಲುಕೋಸು 1/2 ಕಪ್ಪು, ಮತ್ತು ಗ್ರೀನ್ ಪೀಸ್ 1/2 ಕಪ್ಪು, ಕ್ಯಾರೆಟ್ 1/2 ಕಪ್ಪು, ಎಲ್ಲ ಅಮೆಝಾನ್ ಕಪ್ಪಲ್ಲಿ ಮೆಜರ್ಮೆಂಟ್ ಹಾಕಿದ್ದೀನಿ. ಹಾಗೆ ಆಲೂಗಡ್ಡೆ 1/2 ಕಪ್ಪು, ಹಳದಿ ದೊಡ್ಡ ಮೆಣಸಿನ್ಕಾಯಿ 1/3 ಕಪ್ ಹಾಕಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ. ಸಾಸಿವೆ 1/4 ಟೀಸ್ಪೂನು, ಸ್ವಲ್ಪ ಅರಿಶಿನ, ಮತ್ತು ಕರ್ಬೇವಿನ ಸೊಪ್ಪು, ಟೊಮೆಟೊ, ಮತ್ತು ನೀರುಳ್ಳಿ, ಇಷ್ಟೆಲ್ಲ ಬೇಕು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, 2 ಟೇಬಲ್ಸ್ಪೂನ್ ಹಾಕಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದು ಕಾಯತ್ಲೋ ಅದಕ್ಕೆ 1/4 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕು. ಅದ್ರ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಒಳ್ಳೆ ಪರಿಮಳಯುಕ್ತ ಆಗುತ್ತೆ. ಅದು ನೋಡಿ, ಎರಡೂ ಇವಾಗ ಹುರಿತು. 1 ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ, ಅಂದರೆ ಅಮೆಝಾನ್ದು 1¼ ಕಪ್ ಆಗ್ಬೋದು, ಅಷ್ಟು ಸಪ್ಪು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಅದು ಚೆನ್ನಾಗಿ ಹುರಿದು ಬಂದು ಟ್ರಾನ್ಸ್ಪರೆಂಟ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಏನು ಹಾಕ್ಬೇಕಂತಿಲ್ಲ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ 1/3 ಟೀಸ್ಪೂನು, ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಎಲ್ಲದು ಕಲರ್ ಎಲ್ಲ ಅದರದ್ದು ಪೂರ್ತಿ ನೀರುಳ್ಳಿಗೆ ತಾಗ್ಬಿಟ್ಟು ಕಲರ್ಫುಲ್ ಆಗಲಿ. ಈಗ ನೋಡಿ, ನೀರುಳ್ಳಿ ಹುರಿದು ಬಂತು, ಟ್ರಾನ್ಸ್ಪರೆಂಟ್ ಆಲ್ಮೋಸ್ಟ್ ಆಯಿತು. ಈಗ ಅದಕ್ಕೆ ಎಲ್ಲ ತರಕಾರಿ ಹಾಕ್ಕೊಳ್ಳೋಣ. ಎಳೆ ಬೀನ್ಸು ಕಟ್ ಮಾಡಿರೋದು 1/4 ಕಪ್ಪು, ಹಾಗೆ ನವಿಲುಕೋಸು ಎಳೆಯದೇ ಹಾಕ್ಕೊಳ್ಳಿ, ಎಳೆಯದು ಹಾಕಿದರೆ ಬೇಗ ಬೆಂದು ಬರುತ್ತೆ, ಬೀನ್ಸ್ ಜೊತೆಗೆ ಬೆಂದು ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಬೇಯುತ್ತೆ ಎಳೆದಿದ್ದರೆ. ಹಾಗೆ ಹಳದಿ ದೊಡ್ಡ ಮೆಣಸಿನ್ಕಾಯಿ 1/3 ಕಪ್ಪು, ಇದು ಒಳ್ಳೆ ರುಚಿ ಕೊಡುತ್ತೆ, ಅದಕ್ಕೆ ಹಾಕಿದ್ದೀನಿ. ಮತ್ತು 1/4 ಕಪ್ಪು ಕ್ಯಾರೆಟ್ ಸಣ್ಣ ಕಟ್ ಮಾಡಿರೋದು, ಮತ್ತು 1/4 ಕಪ್ಪು ಗ್ರೀನ್ ಪೀಸ್,
ಅದನ್ನು ಹಾಕಿದ್ದೀನಿ. ಅಂದರೆ ಮೆಣ್ ಬಟಾಣಿ, ಹಸಿರು ಬಟಾಣಿ, ಮತ್ತು ಅರ್ಧ ಕಪ್ಪು ಕಟ್ ಮಾಡಿರುವಂಥ ಆಲೂಗಡ್ಡೆ. ಅದು ಮತ್ತೆ ತೊಳೆದು ಹಾಕಿದ್ದೀನಿ, ಯಾಕಂದರೆ ಕಟ್ ಮಾಡಿಟ್ಟರೆ ಕಪ್ಪು ಒಂಥರ ಬ್ರೌನ್ ಆಗುತ್ತಲ್ವಾ, ಸೊ ಅದನ್ನು ಮತ್ತೆ ನೀರಿನಲ್ಲಿ ತೊಳೆದುಬಿಟ್ಟು ಹಾಕಿದ್ದೀನಿ. ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಒಗ್ಗರಣೆ ಜೊತೆಗೆ ಚೆನ್ನಾಗಿ ಕಂಬೈನ್ ಆಗಿ ಬರಲಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹಾಕಬೇಕಾಗುತ್ತೆ, ಯಾಕಂದರೆ ನಾನಿವಾಗ ತರಕಾರಿಗಾಗುವಷ್ಟು ಮಾತ್ರ ಹಾಕಿದ್ದೀನಿ. ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಈಗ ನಮಗೆ ತರಕಾರಿ ಬೇಯಬೇಕಲ್ವಾ, ಅದಕ್ಕೆ ಒಂದ್ಸತಿ ಕೈ ಆಡಿಸ್ಕೊಂಡ ಮೇಲೆ ನೀವು ಒಂದು ಅರ್ಧ ಕಪ್ಪು ಎಷ್ಟು ನೀರು ಬೇಕೋ ಅಷ್ಟು, ಒಂದು ಅರ್ಧ ಕಪ್ಪು ಅಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮತ್ತು ನಾವು ಉಪ್ಪು ಹಾಕಿದ್ದೀವಿ, ಈಗ ನೀರು ಹಾಕ್ತೀವಲ್ಲ, ತರಕಾರಿಯಲ್ಲಿರೋ ನೀರು ಕೂಡ ಬಿಟ್ಟುಬಿಟ್ಟು ಜಾಸ್ತಿ ಆಗುತ್ತೆ. ಸೊ ಅರ್ಧ ಕಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಒಂದು 100-150 ml. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು 5 ನಿಮಿಷದ ತನಕ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ. ತುಂಬ ಹೈಯಾಗಿ ಇಟ್ಬಿಟ್ರೆ ಆಮೇಲೆ ಇದಾಗುತ್ತೆ, ಏನು ತರಕಾರಿಯಲ್ಲಿರೋ ನೀರೆಲ್ಲ ಹೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಕರೆಕ್ಟಾಗುತ್ತೆ. ನೋಡಿ 5 ನಿಮಿಷದ ನಂತರ ನೋಡಿ ತರಕಾರಿ ಎಲ್ಲ ಸ್ವಲ್ಪ ಬಾಡ್ದಾಗಿದೆ ಅಲ್ವಾ, ನೋಡಿ ನೀರು ಕೂಡ ಬಿಟ್ಟಿದೆ ಕಾಣುತ್ತೆ, ಅರ್ಧಂಬರ್ಧ ಕುಕ್ ಆಗಿದೆ. ಈಗ ಒಂದು 1/4 ಕಪ್ಪಷ್ಟು ಟೊಮೆಟೊ ಹಾಕ್ಕೊಳ್ಳಿ. ಅಂದರೆ ನಾನು ಹುಳಿ ಟೊಮೆಟೊ ಹಾಕಲಿಲ್ಲ, ಸೀ ಟೊಮೆಟೊ, ಅದು ಬೇಬಿ ಟೊಮೆಟೊ ಬರುತ್ತಲ್ಲ ಇದಿರೋದು ಪಲ್ಪಿ ಟೊಮೆಟೊ, ಅದು ಹಾಕಿದ್ದೀನಿ. ಸಣ್ಣ ಕಟ್ ಮಾಡಿಬಿಟ್ಟು ಒಳ್ಳೆ ಒಂದು ಮಿಕ್ಸ್ ಕೊಡಿ. ಈಗ ಲೋ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಿ, ಆವಾಗ ಟೊಮೆಟೊನೂ ಚೆನ್ನಾಗಿ ಬೆಂದು ವೆಜಿಟೇಬಲ್ಸ್ ಜೊತೆಗೆಲ್ಲ ಸೇರಿಕೊಂಡು ಬರುತ್ತೆ. 3 ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ, ಮಧ್ಯ ಮಧ್ಯದಲ್ಲಿ ಒಂದೊಂದು ಸತಿ ಚೆಕ್ ಮಾಡ್ತಾ ಇರಿ. ಈಗ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸು ಕುಕ್ ಆಗಿ ಬಂದ್ಬಿಡ್ತು. ಒಂದು ಮಿಕ್ಸ್ ಕೊಟ್ಟರೆ ಮಿಕ್ಸ್ ಕೊಡುವಾಗ ಗೊತ್ತಾಗುತ್ತಲ್ವಾ ಎಷ್ಟು ಚೆನ್ನಾಗಿ ಕುಕ್ ಆಗಿ ಬಂದಿದೆ ನೋಡಿ. ಈಗ ನಾವು ಅದಕ್ಕೆ ರುಬ್ಬಿ ಇಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಹಸಿ ಅಲ್ವಾ, ಅದರಿಂದ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ, ಚೆನ್ನಾಗಿ ಕಂಬೈನ್ ಆಗಲಿ. ಪರಿಮಳ ಬರ್ತಾ ಇದೆ, ಮನೆಯೆಲ್ಲ ಪರಿಮಳ ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ ಮಸಾಲೆ. ಒಗ್ಗರಣೆನೂ ಹಾಕಿದ್ದೀವಲ್ಲ, ಅದ್ರ ಜೊತೆ ಈ ಬೆಳ್ಳುಳ್ಳಿ ಎಲ್ಲ ಕಂಬೈನ್ ಆಗಿಬಿಟ್ಟು ಮಸಾಲೆ ಪದಾರ್ಥ ಹಾಕಿದ್ದೀವಲ್ಲ, ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ. ಮಿಕ್ಸಿದು ಬೌಲ್ ತೊಳೆದಿದ್ದು ಮಸಾಲೆ ಇರುತ್ತಲ್ಲ, ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದರೆ ನೀರು ಹಾಕ್ಕೋಬೋದು. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಬೇಕಾದರೆ ನೀರು ಹಾಕ್ಬೋದು. ಅದರದ್ದು ನಿಮ್ಗೆ ಹೇಗೆ ದಪ್ಪ ಬೇಕೋ ತೆಳು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ, ಸ್ವಲ್ಪ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ. ಇದು ನಾವು ಹುರುಗಡಲೆ ಹಾಕಿದ್ರಿಂದ ದಪ್ಪ ಆಗಿ ಬರುತ್ತೆ ಡಿಶ್ಶು. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಕರವಾಗುತ್ತೆ. ಇಡ್ಲಿಗೆ, ಐ ಮೀನ್ ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಇದನ್ನು ದೋಸೆಗೆ, ನೀರು ದೋಸೆಗೆ ಕೂಡ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಸಾಲೆ ಹಾಕಿದ್ದೀವಲ್ಲ, ಮಸಾಲೆಗೆ ನಾವು ಉಪ್ಪು ಹಾಕಿಲ್ಲ, ತರಕಾರಿಗೆ ಮಾತ್ರ ನಾನು ಅವಾಗ ಹಾಕಿದ್ದೀನಿ. ಸೊ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇನ್ನೊಂದು ಸತಿ ಮಿಕ್ಸ್ ಮಾಡಿ. ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲೇ 2 ನಿಮಿಷದ ತನಕ, ಯಾಕಂದರೆ ನಾವು ಇವಾಗ ತರಕಾರಿ ಎಲ್ಲ ಬೆಂದಾಗಿದೆ ಅಲ್ವಾ, ಈಗ ಮಸಾಲೆ ಮಾತ್ರ ಸೇರಿ ಬಂದರೆ ಆಯ್ತಲ್ವಾ. ಇವಾಗ ನೋಡಿ ಪರಿಮಳ ಬರ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿದೆ, ವೆಜಿಟೇಬಲ್ಸ್ ಆಗು ಕುದೀತಾ ಇದೆ. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡಿ, ಮತ್ತು ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿ, ರೆಡಿ ಆಯಿತು ನಿಮಗೆ ಈಗ ಮಿಕ್ಸ್ಡ್ ವೆಜಿಟೇಬಲ್ಸ್ ಆಗು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ರೆಸಿಪಿ ಹಾಗೋ ತನಕ ಎಲ್ಲರಿಗೆ ಧನ್ಯವಾದಗಳು, ಬಾಯ್ ಬಾಯ್ ಫ್ರೆಂಡ್ಸ್. ಈಗ ರೆಸಿಪಿ ಆಯ್ತಲ್ಲ, ಒಂದೆರಡು ಇದ್ರ ಬಗ್ಗೆ ಟಿಪ್ಸ್ ಹೇಳಲಾ. ನೋಡಿ, ನಾನು ಇದಕ್ಕೆಲ್ಲ ಹಾಕಿರೋ ವೆಜಿಟೇಬಲ್ಸ್ ಇದೆಯಲ್ಲ, ಅದನ್ನು ಬಿಟ್ಟು ನೀವು, ನಾನು ಎಲ್ಲೋ ಕ್ಯಾಪ್ಸಿಕಮ್ ಹಾಕಿದ್ದೀನಲ್ಲ, ನಿಮಗೆ ಬೇಕಾದರೆ ಗ್ರೀನು ಅಥವಾ ರೆಡ್ಡು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. 2-3 ಕ್ಯಾಪ್ಸಿಕಮ್ ಹಾಕ್ಕೊಬಿಡಿ, ಚೆನ್ನಾಗಾಗಲ್ಲ. ಇನ್ನೊಂದೇನಪ್ಪ ಅಂದರೆ ಮಸಾಲೆ ಸಿಂಪಲ್, ಇದ್ರದ್ದು 1 ಏಲಕ್ಕಿ, ದಾಲ್ಚಿನ್ನಿ ಹಾಗೆ ಹಾಕಿದ್ದೀನಲ್ಲ, ಅಷ್ಟು ನಾನು ಯಾವ್ದು ಹಾಕಿದ್ದೀನೋ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಮತ್ತೆ ಗರಂ ಮಸಾಲ ಪೌಡರ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಇದು ಮೈಲ್ಡ್, ಒಂಥರ ಕುರ್ಮದ ಹಾಗೆ ಅಲ್ಲ ಇದು. ಸೊ ಇಷ್ಟೇ ಮಸಾಲೆ ಹಾಕ್ಕೊಂಡು ಮಾಡಿ ಇದು ವೆಜಿಟೇಬಲ್ಸ್ ಸಾಗು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ಔಟ್ ಆಫ್ ದಿ ವರ್ಲ್ಡ್, ತುಂಬ ಚೆನ್ನಾಗಾಗುತ್ತೆ. ಹುರುಗಡಲೆ ಹಾಕ್ಕೊಳ್ಳಿ, ಇದರ ಜಾಗದಲ್ಲಿ ಏನದು ಗೋಡಂಬಿ, ಅದು ಬಾದಾಮಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಹುರುಗಡಲೆ ಈ ರೆಸಿಪಿಗೆ
ಮೇಯ್ನು ಮತ್ತು ಅದು ಥಮ್ಸಪ್ ಕೊಡುತ್ತೆ, ಇದಕ್ಕೆ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಟೆಕ್ಸ್ಚರು ಚೆನ್ನಾಗಿ ಕೊಡುತ್ತೆ, ವೆಜಿಟೇಬಲ್ ತುಂಬ ಹಾಕ್ತೀವಲ್ಲ. ಅದರಿಂದ ಇಷ್ಟೇ ಇದ್ರ ಬಗ್ಗೆ ಟಿಪ್ಸು. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಟಿಪ್ಸ್ ಕಾರ್ಯಕ್ರಮನ ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ.